ಸೊ ತುಂಬ ಜನ ಮಾಡ್ಯೂಲ್ ಟು ಇದು ಕ್ವಶನ್ಸ್ ಕೇಳ್ತಿದ್ರು, ಯಾವುದೆಲ್ಲ ಕ್ವಶನ್ಸ್ ಆ ನೋಟ್ಸಲ್ಲಿ ಕ್ವಶನ್ಸ್ ಇಲ್ಲ ಲಾಸ್ಟಲ್ಲಿ. ಸೊ ನಾನು ಕೆಲವು ಕ್ವಶನ್ಸ್ ಚೂಸ್ ಮಾಡಿದ್ದೇನೆ ನನ್ನಷ್ಟಕ್ಕೆ, ಅಂದರೆ ನನ್ನ ಇಂಟರ್ನಲ್ ಪೇಪರ್ಸಲ್ಲಿ ಬಂದಂಥ ಕ್ವಶನ್ಸ್ ಮತ್ತು ಕೆಲವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ದೀಸ್ ಆರ್ ದ ಕ್ವಶನ್ಸ್. ಎನರ್ಜಿ, ಒಂದು ಎನರ್ಜಿ ಸ್ಟೋರೇಜ್ ಮೆಥಡ್ಸ್, ಟೈಪ್ಸ್ ಆಫ್ ಥರ್ಮಲ್ ಸ್ಟೋರೇಜ್ ಸಿಸ್ಟಮ್ಸ್, ಸೋಲಾರ್ ಪಾಂಡ್, ಮತ್ತು ಎನರ್ಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಡಿಟ್, ಮತ್ತು 10-step ಮೆಥಡಾಲಜಿ ಫಾರ್ ಡೀಟೇಲ್ಡ್ ಎನರ್ಜಿ ಆಡಿಟ್, ಎನರ್ಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಮತ್ತು ಸ್ವಲ್ಪ ನ್ಯೂಮರಿಕಲ್ಸ್, ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರೋದು ಇದು ಒಂದೇ ಮಾಡ್ಯೂಲಲ್ಲಿ ನಾನು. ಓಕೆ, ಸೊ ಈ ಕ್ವಶನ್ಸ್ ನಾನೀಗ ಒನ್ ಬೈ ಒನ್ ಮಾಡ್ತೇನೆ. ಸೊ ಮಾಡ್ಯೂಲ್ ಟೂ ಆದರೆ ನಂದು ಎಲ್ಲ ಕಂಪ್ಲೀಟ್ ಒಮ್ಮೆ ಆಗ್ತದೆ, ಬಟ್ ನಾನು ಮಾಡ್ಯೂಲ್ ಫೈವಲ್ಲಿ ಕೆಲವು ಮಿಸ್ಟೇಕ್ಸ್ ಮಾಡಿದ್ದೆ, ಅದನ್ನು ನಾನು ಸ್ವಲ್ಪ ಪ್ರಾಪರಾಗಿ ಪುನಃ ವೀಡಿಯೋ ಮಾಡ್ತೇನೆ, ಮತ್ತು ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಎಲ್ಲ ಇತ್ತಲ್ಲ ಅದನ್ನು ನಾನು ಪುನಃ ಮಾಡ್ತಾ ಹೋಗ್ತೇನೆ, ಮತ್ತು ಒಮ್ಮೆ ರಿವೈಸ್ ಸಹ ಮಾಡಿ ನಂದು ನಾನು ಓದಿದ್ದು ಅದು ಸಹ ಒಂದು ವೀಡಿಯೋ ಮಾಡಿ ಹಾಕ್ತೇನಂತ ಇದ್ದೇನೆ. ಸೊ ಆ್ಯಕ್ಚುಲಿ ನಂಗೆ ಇವತ್ತು ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಉಂಟು, ಬಟ್ ನಾನು ಅದರ ಮುಂಚೆ ಆದಷ್ಟು ಕವರ್ ಮಾಡ್ತೇನೆ. ಇದು ಮಾಡ್ಯೂಲ್ ಟೂ ಒಂದು ಕಂಪ್ಲೀಟ್ ಮಾಡ್ತೇನೆ, ಅಲ್ಲಿಗೆ ಮುಗೀತದೆ, ಮತ್ತು ಬಾಕಿ ಸಹ ಎಕ್ಸ್ಟ್ರಾ ಮಾಡುವ. ಸೊ ಫಸ್ಟ್ ಒನ್ನ ಎನರ್ಜಿ ಸ್ಟೋರೇಜ್ ಮೆಥಡ್ಸ್. ಓಕೆ, ಇದು ಆ್ಯಕ್ಚುಲಿ ಕ್ವಶನ್ ವೀಡಿಯೋ ಇರಲಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ.